ನಮಸ್ಕಾರ ನಾನು ನವೀನ್ ಕುಮಾರ್ ಅಂತೇಳಿ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ನನಗೊಂದು ಆಸೆ ಇದೆ ನನ್ನ ಕಾಲಘಟ್ಟದಲ್ಲಿ ಸಿಗರೇಟು ಗುಟ್ಕಾ ಡ್ರಿಂಕ್ಸು ಜೂಜು ಇದನ್ನೆಲ್ಲ ಬ್ಯಾನ್ ಮಾಡಬೇಕು ನಾನು ಅದನ್ನು ನೋಡಬೇಕು ಅಂತ ಅದಕ್ಕೆ ನನ್ನ ಕೈಲಾಗಿದ್ದ ಅಳಿಲ್ ಸೇವೆ ನಾನು ಮಾಡ್ತೀನಿ ಆದರೆ ಇದು ಎಷ್ಟರ ಮಟ್ಟಿಗೆ ಆಗತ್ತೆ ಆಗಲ್ಲ ಅನ್ನೋದು ಗೊತ್ತಿಲ್ಲ ಒಬ್ಬರಿಂದ ಮಾತ್ರ ಇದು ಸಾಧ್ಯ ಅದು ಯಾರು ಅಂತ ಕೇಳ್ತೀರಾ ಈ ಎಲ್ಲ ದುಶ್ಚಟಗಳಿಗೆ ಯಾರು ದಾಸರಾಗಿರ್ತಾರೋ ಅವರು ಮನ್ಸು ಮಾಡಿದ್ರೆ ಮಾತ್ರ ಇದು ಸಾಧ್ಯ ಅವರು ಇದರಿಂದ ಎಷ್ಟೇ ಬೇಸತ್ತು ಹೋಗಿದ್ರು ಅವ್ರು ಮಾತ್ರ ಇದು ಬ್ಯಾನ್ ಮಾಡೋದಕ್ಕೆ ಮನ್ಸು ಮಾಡೋದಿಲ್ಲ ಯಾಕಂದ್ರೆ ಅವ್ರ ಮನಸ್ಥಿತಿನ ಆ ರೀತಿ ಡಿಸೈನ್ ಮಾಡಿ ಇಟ್ಬಿಟ್ಟಿರ್ತಾರೆ ನಾನು ನಿನ್ನೆ ಒಂದು ಪೋಸ್ಟ್ ನೋಡಿದೆ ಅಹೋರಾತ್ರ ಅವರು ಈ ಆನ್ಲೈನ್ ರಮ್ಮಿ ಅನ್ನೋದನ್ನ ಬ್ಯಾನ್ ಮಾಡೋದಕ್ಕೆ ಆಂದೋಲನ ಮಾಡ ಆಂದೋಲನ ಮಾಡ್ತಿದಾರೆ ತುಂಬ ಒಳ್ಳೇದು ಆದರೆ ಅಲ್ಲೊಬ್ಬ ಪೋಸ್ಟ್ ಮಾಡಿದ್ದ ಸ್ವಾಮಿ ಅವನ ಯಾರೋ ವಿಜಯಿ ಅಂತ ಅವನ ಹೆಸರು ಅಂತ ಅವನು ಹೇಳ್ತಿದ್ದ ಸರ್ ಇದು ನಮ್ಮ ನಾವು ಕಿಚ್ಚ ಅಭಿಮಾನಿಗಳು ಸುದೀಪ್ ಅಭಿಮಾನಿ ಅವ್ರಿಗೆ ನಿಂದನೆ ಮಾಡ್ದಂಗೆ ಆಗುತ್ತೆ ನೀವು ಇದನ್ನ ಬ್ಯಾನ್ ಮಾಡಿದ್ರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದ ಅವ್ರಿಗೊಂದು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀನಿ ಅಲೋ ವಿಜಯ್ ಅವರೇ ನೀವೇನಾದರೂ ನನ್ನ ವಾಯ್ಸ್ ಕೇಳ್ತಿದ್ರೆ ದಯವಿಟ್ಟು ಇದನ್ನು ಅಕ್ಸೆಪ್ಟ್ ಮಾಡಿ ನಿಮಗೊಂದು ಚಾಲೆಂಜ್ ಕೊಡ್ತೀನಿ ನಾನು ನೀವು ತನ್ನನ್ನು ತಾನೊಬ್ಬ ಕಿಚ್ಚ ಸುದೀಪ್ ಅಭಿಮಾನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಳ್ತಿದ್ರಲ್ವಾ ನೋಡಿ ಈಗ ಈ ರಮ್ಮಿ ಸರ್ಕಲ್ಗೆ ಬ್ರ್ಯಾಂಡ್ ಅಂಬೆಸೆಡ್ರಾಗ್ಯ ಬಂದಿದ್ದಾರೆ ಅವರು ಕಿಚ್ಚ ಸುದೀಪ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ ನೀವು ನಿಜವಾಗ್ಲೂ ಸುದೀಪ್ ಅವರ ಅಭಿಮಾನಿಯಾಗಿದ್ದರೆ ಈಗ ಯಾರ್ಯಾರು ರಮ್ಮಿ ಸರ್ಕಲ್ ಆಟ ಆಡಿ ಹಣ ಸೋತಿರ್ತಾರೋ ಅವ್ರಿಗೆಲ್ಲ ನೀವು ಅಭಿಮಾನಿಯಾಗಿ ಕಿಚ್ಚ ಸುದೀಪ್ ಅಭಿಮಾನಿಯಾಗಿ ಅವ್ರು ಏನು ಸೋತಿರ್ತಾರೆ ಹಣನ ಅವ್ರಿಗೆ ವಾಪಸ್ ಕೊಡಿ ನಾನು ನೀವು ಹೇಳ್ದಂಗೆ ಕೇಳ್ತೀನಿ ಒಂದು ವೇಳೆ ಇದು ಸಾಧ್ಯ ಆಗಲಿಲ್ಲ ಅಂತಂದರೆ ನೀವು ಎಲ್ಲ ಅಭಿಮಾನಿಗಳು ಸೇರಿ ಒಗ್ಗೂಡ್ಕೊಂಡು ರಮ್ಮಿ ಸರ್ಕಲ್ನ ಬ್ಯಾನ್ ಮಾಡೋದಕ್ಕೆ ಸಹಾಯ ಮಾಡಿ ಅದು ಬಿಡಿ ಈಗ ಈ ಏನಿದು ರಮ್ಮಿ ಸರ್ಕಲ್ ಅಂದರೆ ಏನು ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ ಇದೊಂಥರ ನಮ್ಮ ದೇಶದಲ್ಲಿರುವಂಥ ಕೊರೋನಾ ಇದ್ದಂಗೆ ಈ ಮಧ್ಯಮ ವರ್ಗದ ಜನ ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಇದಕ್ಕೆ ಒಂದು ಕುಟುಂಬದಲ್ಲಿ ಒಬ್ಬ ಇದಕ್ಕೆ ಅಡಿಕ್ಟ್ ಆದ ಅಂತಂದರೆ ಇಡೀ ಕುಟುಂಬನೇ ಸರ್ವನಾಶ ಆಗುತ್ತೆ ತುಂಬ ದುಡ್ಡಿರೋ ನಾಡಿದ್ರೆ ಒಂದು ಆಟ ಆಡ್ತಾನೆ ಎರಡು ಆಟ ಆಡ್ತಾನೆ ಸೋತ್ರೆ ಅಯ್ಯ ಸೋತ್ರೆ ಹೋಯಿತು ಅಂತ ಸುಮ್ಮನೆ ಆಗ್ತಾನೆ ಆದರೆ ಮಧ್ಯಮವರೆಗೋದನ್ನು ಹಂಗಲ್ಲ ಅದು ಹೇಗೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು ಇದಕ್ಕೆ ಮುಂಚೆ ನನ್ನ ಬಗ್ಗೆ ನಾನು ಹೇಳ್ತೀನಿ ನಾನು ಸೈಬರ್ ಸೆಂಟರ್ ನಡೆಸ್ತಾ ಇದ್ದೆ ಅಂದರೆ ಇಂಟರ್ನೆಟ್ ಸೆಂಟರು ನನ್ನ ಇಂಟರ್ನೆಟ್ ಸೆಂಟ್ರಿಗೆ ನನ್ನ ನನಗಾಗಿದ್ದು ಅನುಭವ ನಾನು ಹೇಳ್ತಾಯಿದ್ದೀನಿ ನನ್ನ ಇಂಟ್ರ ಸೆಂಟ್ ಇಂಟರ್ನೆಟ್ ಸೆಂಟ್ರಿಗೆ ಈ ಥರ ಒಂದು ಐದಾರು ಜನ ಬರೋರು ದಿನ ದಿನ ಬೆಳಗ್ಗೆ ನಾನು ಓಪನ್ ಮಾಡಿದ ತಕ್ಷಣ ಬಂದ್ಬಿಡೋರು ಅವರೆಲ್ಲ ರಮ್ಮಿ ಸರ್ಕಲ್ ರಮ್ಮಿ ಆಟ ಆಡೋರೇ ಇದ್ದರು ಅವ್ರು ಏನು ಮಾಡೋರು ಅಂದರೆ ಬೆಳಗ್ಗೆನೇ ಬಂದು ಸಿಸ್ಟಮ್ ತೊಗೊಂಡ್ಬಿಡೋರು ಒನ್ ಅವರ್ ಆಟ ಆಡೋರು ಒನ್ ಅವರ್ ಆಗಿದ್ದ ಕೂಡಲೇ ಬಂದುಬಿಟ್ಟು ಹೋಗಿ ಅಮೌಂಟ್ ಡ್ರಾ ಮಾಡ್ಕೊಂಬಂದು ಒಟ್ಟಿಗೆ ಒಂಬತ್ತು ಅವರ್ ಹತ್ತು ಅವರ್ ಅಮೌಂಟ್ ನನ್ನ ಕೈಲಿ ಕೊಟ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಇದನ್ನ ರಿಸರ್ವ್ ಮಾಡಿ ಸಿಸ್ಟಮು ಅಂತ ಹೇಳಿ ಸಿಸ್ಟಮಲ್ಲಿ ಕೂತ್ಕೊಳ್ಳೋರು ಅವರು ಸ್ಟಾರ್ಟಿಂಗ್ ಒನ್ ಅವರ್ ಎರಡು ಅವರ್ ಅಷ್ಟೇ ಅವ್ರ ಮುಖದಲ್ಲಿ ಕಳೆ ಇರುತ್ತೆ ಊಟ ಮಾಡಲ್ಲ ತಿಂಡಿ ಮಾಡಲ್ಲ ಇವೊಂದು ಸ್ನ್ಯಾಕ್ಸ್ ತೊಗೊಳ್ತೀನಲ್ಲ ಕಂಟಿನ್ಯೂಸ್ಸಾಗಿ ಅದಕ್ಕೆ ಆಟ ಆಡ್ತಾಯಿರ್ತಾರೆ ಅಡಿಕ್ಟ್ ಆಗಿಬಿಟ್ರಿರ್ತಾರೆ ಸಂಜೆ ಸಿಸ್ಟಮೆಲ್ಲ ಆಡಿದ್ದ ಆಟ ಎಲ್ಲ ಆಡಿದ್ಮೇಲೆ ಸಿಸ್ಟಮ್ ಮುಗಿಸಿ ಹೋಗ್ಬೇಕಾರೆ ಅವ್ರ ಮಖ ನೋಡ್ಬೇಕು ಸ್ವಾಮಿ ಹೆಂಗಿರುತ್ತೆ ಅಂತ ಅಷ್ಟೊತ್ತಿಗಾಗಲೇ ಅವರು ಗೆದ್ದಿದ್ದಕ್ಕಿಂತ ಮೂರ್ನಾಲ್ಕು ಪಟ್ಟು ಸೋತ್ಬಿಟ್ಟಿರ್ತಾರೆ ಹೋಗೋವಾಗ ಒಂದು ಐವತ್ತು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಶಾರ್ಟೇಜ್ ಇದ್ದರೆ ಸರ್ ನಾಳೆ ಕೊಡ್ತೀನಿ ಅಂತೇಳಿ ಡ್ಯೂ ಇಟ್ಟು ಹೋಗೋವಂಥವ್ರು ತುಂಬ ಜನ ಇದ್ದರು ನಾನು ಕೇಳಿದ್ದೀನಿ ಎಲ್ಲರೂ ಅದ್ರ ಬಗ್ಗೆ ಏನು ತಿಂಗೆ ಆಡ್ತಾಯಿದ್ರ ಅಂತ ಕೇಳಿದ್ದೀನಿ ನಾನು ಯಾರೂ ಹೇಳಿಲ್ಲ ಅದ್ರ ಬಗ್ಗೆ ಯಾರೂ ಹೇಳಿಲ್ಲ ಎಲ್ಲರೂ ಇಲ್ಲ ಚೆನ್ನಾಗಿದೆ ಅಂತಲೇ ಹೇಳೋಗ್ತಿದ್ರು ಯಾರು ತಾನೇ ಹೇಳ್ತಾರೆ ಸೋಲ್ತಾಯೀನಿ ಅಂತ ಆ ಥರ ಹೇಳ್ತಿರ್ಲಿಲ್ಲ ಅದರಲ್ಲೂ ಒಬ್ಬ ಆದಿತ್ಯನೊಬ್ಬ ವ್ಯಕ್ತಿ ಸರ್ ಅವನು ಹೇಳ್ದೆ ನನಗೆ ಡೀಟೇಲಾಗಿ ಹೇಳ್ದೆ ಅದ್ರ ಬಗ್ಗೆ ಅವತ್ತೇ ನಾನು ಡಿಸೈಡ್ ಮಾಡಿದೆ ಈ ಥರ ಯಾರು ಮಾಡ್ತಿದ್ದಾರೆ ಈ ವೆಬ್ಸೈಟ್ನ ಅವ್ರ ಬಗ್ಗೆ ಏನಾದರೂ ಮಾಡಿಬಿಟ್ಟು ಒಂದು ಆ್ಯಕ್ಷನ್ ತೊಗೊಳ್ಳೋಕ್ಕೆ ಏನಾದರೂ ಒಂದು ಯಾರು ಮಾಡಿದ್ರೆ ಸಹಾಯ ಮಾಡೋಣ ಅಂತ ಅವತ್ತೇ ಡಿಸೈಡ್ ಮಾಡಿದೆ ನಮ್ಮ ಕೈಲಂತೂ ಅದೆಲ್ಲ ಆಗೋಲ್ಲ ಇದೆಲ್ಲ ಮಾಡಬೇಕಂತಂದರೆ ಒಬ್ಬ ಸೆಲೆಬ್ರಿಟಿ ಇರಬೇಕು ಸೆಲೆಬ್ರಿಟಿ ಅಂದರೆ ಯಾರಿಗೆ ಈ ಜನಗಳು ತುಂಬ ಜನ ಇರ್ತಾರೆ ಅಂದರೆ ಫಾಲೋವರ್ಸ್ ತುಂಬ ಜನ ಇರ್ತಾರೆ ಅವರು ಇಂಥ ಕೆಲಸಗಳನ್ನ ಮಾಡ್ಬೋದು ನಮ್ಮೊಬ್ಬರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಇಷ್ಟು ದಿವಸ ದಿನ ಟ್ರೈ ಮಾಡೋಕ್ಕೂ ಹೋಗಿಲ್ಲ ಆತ ಅದ್ರ ಬಗ್ಗೆ ಏನು ಹೇಳ್ದೆ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ ಈಗ ಈ ರಮ್ಯಾ ಸರ್ಕಲ್ ಅವ್ರಿಗೂ ಅವ್ರದ್ದು ಒಂದು ರೂಲ್ಸ್ ಇದೆ ಅದೇನಪ್ಪ ಅಂದರೆ ಸಪೋಸ್ ಈಗ ಒಬ್ಬ ಯಾರೋ ಮಿಡ್ಲ್ ಕ್ಲಾಪ್ಸ್ ಒಂದು ಮಧ್ಯಮ ವರ್ಗದವ್ರು ಯಾರೋ ಒಬ್ಬರು ಇರ್ತಾರೆ ಅವರು ಆಟ ಆಡೋಕ್ಕೆ ಶುರು ಮಾಡ್ತಾರೆ ಒಂದು ಹತ್ತು ಸಾವಿರ ರೂಪಾಯಿ ಡಿಪಾಸಿಟ್ ಮಾಡ್ತಾರೆ ಅಂತ ಎಕ್ಸಾಂಪಲ್ ಇಟ್ಕೊಳ್ಳಿ ಅವರು ಡಿಪಾಸಿಟ್ ಮಾಡಿದ ಕೂಡಲೇ ಅದನ್ನು ವಿತ್ಡ್ರಾ ಮಾಡೋಕ್ಕೆ ಬರೋಲ್ಲ ಒಂದು ಆಟ ಎರಡು ಆಟ ಆಡಿ ಅವ್ರಿಗೆ ಗೆದ್ದರು ಕೂಡ ಅಥವಾ ಸೋತ್ರ ಕೂಡ ಅದನ್ನು ವಿತ್ಡ್ರಾ ಮಾಡೋಕ್ಕೆ ಬರೋಲ್ಲ ಅವರು ಅಷ್ಟು ಅಮೌಂಟ್ನ ವಿತ್ಡ್ರಾ ಮಾಡಬೇಕಂದ್ರೆ ಹತ್ತು ಸಾವಿರ ಡಿಪಾಸಿಟ್ ಮಾಡಿದರೆ ಹತ್ತು ಸಾವಿರ ರೂಪಾಯಿ ಅಷ್ಟು ಆಟ ಆಡಲೇಬೇಕು ಫಸ್ಟ್ ಒಂದೆರಡು ಆಟ ಆಡ್ತಾರೆ ಗೆಲ್ತಾರೆ ಆದರೆ ಉಳಿದ ಮಿಕ್ಕಿದ್ದ ಆಟಗಳು ಏನು ಆಡ್ತಾರೆ ಅಷ್ಟರೊಳಗಡೆ ಇವ್ರು ಏನು ಗೆದ್ದಿರ್ತಾರೆ ಅದಕ್ಕಿಂತ ಎರಡು ಪಟ್ಟು ಸೋತಿರ್ತಾರೆ ಅದು ರಮ್ಮಿ ಸರ್ಕಲ್ ಅಥವಾ ರಮ್ಮಿ ಗೇಮ್ ಇಂಥವ್ರದ್ದು ಟ್ರಿಕ್ಸ್ ಇದನ್ನೇ ಹೇಳೋದು ಒಬ್ಬ ದುಡ್ಡಿರೋನು ತುಂಬ ಚೆನ್ನಾಗಿ ದುಡ್ಡಿರೋನು ಆಡಿದ್ರೆ ಒಂದು ಸಲ ಸೋತ ಮೇಲೆ ಮತ್ತೆ ಅವ್ನು ಹೋಗಲ್ಲ ಅಯ್ಯೋ ಹೋದ್ರೋ ಆಯ್ತು ಹೋಗಿ ಯಾವಾಗ ಆಡ್ತಾನೆ ಆಡ್ತಾನೆ ಅಂತ ಸುಮ್ಮನೆ ಆಗ್ತಾನೆ ಅದೇ ಈ ಮಧ್ಯಮ ವರ್ಗದವ್ರು ಆಡಿದ್ರೆ ಅವ್ರಿಗೆ ಗೊತ್ತಿದೆ ಹಾಡು ಮನಿ ಅವ್ರ ಹತ್ರ ಇರುತ್ತೆ ತುಂಬ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ಇಟ್ಕೊಂಡಿರ್ತಾರೆ ಅದೊಂದು ಹತ್ತು ಸಾವಿರ ರೂಪಾಯಿನ ಯಾರೋ ಹೇಳಿದ್ರು ಅಂತನೋ ಇನ್ನೇನೋ ಆಗಿ ಅವರು ಅದಕ್ಕೆ ಹಾಕಿರ್ತಾರೆ ಈ ಹತ್ತು ಸಾವಿರ ರೂಪಾಯಿನ ಅವ್ರು ಮತ್ತೆ ವಿತ್ಡ್ರಾ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಲಾಸ್ ಮಾಡ್ಕೊಂಡಿರ್ತಾರೆ ಆಗ ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅಂತಂದರೆ ಅಯ್ಯೋ ಇನ್ಮೇಲೆ ನಾನು ಇದನ್ನು ಆಡಬಾರ್ದಪ್ಪ ಈಗ ನಾನು ನಾಲ್ಕು ಸಾವಿರ ಐದು ಸಾವಿರ ಲಾಸ್ ಮಾಡ್ಕೊಂಡಿದ್ದೀನಿ ಇದನ್ನು ಹೆಂಗಂದ್ರೂ ಮಾಡಿ ನಾನು ಮತ್ತೆ ಒಂದು ರೂಪಾಯಿ ಎಕ್ಸ್ಟ್ರಾ ಗೆಲ್ಲಿಲ್ಲ ಅಂದರೂ ಬರೋ ಇಲ್ಲ ಈಗ ಸೋತಿರೋ ಐದು ಸಾವಿರ ರೂಪಾಯಿನ ನಾನು ವಾಪಸ್ ತೊಗೊಂಡ್ಬಿಡ್ತೀನಿ ಇನ್ನೊಂದು ಸಲ ಆಡಿಬಿಟ್ಟು ಅಂತ ಅಂದ್ಬಿಟ್ಟು ಮತ್ತೆ ಹತ್ತು ಸಾವಿರ ಹಾಕಿ ಆಡೋಕ್ಕೆ ಶುರು ಮಾಡ್ತಾರೆ ಅದರಲ್ಲಿ ಎರಡು ಸಾವಿರ ಗೆಲ್ತಾರೆ ಅವಾಗ ಗೈನ್ ಆಗುತ್ತೆ ಸ್ವಲ್ಪ ಖುಷಿ ಆಗುತ್ತೆ ಅವರಿಗೆ ಓ ಎರಡು ಸಾವಿರ ಬಂತು ಇನ್ನೊಂದು ಮೂರು ಸಾವಿರ ಗೆದ್ದರೆ ನಾನು ಸೋತಿರೋದೆಲ್ಲ ಬಂದ್ಬಿಡುತ್ತೆ ಅಂತ ಇನ್ನೊಂದು ಸಲ ಮೂರನೇ ಸಲ ಹತ್ತು ಸಾವಿರ ಹಾಕಿ ಆಡೋಕ್ಕೆ ಶುರು ಮಾಡ್ತಾರೆ ಆಗ ಫುಲ್ ಅಮೌಂಟ್ ಸೋತೋಗ್ತಾರೆ ಹತ್ತು ಸಾವಿರನೂ ಸೋತೋಗ್ತಾರೆ ಟೋಟಲ್ ಅವರು ಹದಿನೈದು ಸಾವಿರ ಸೋತಂಗ ಆಗ್ಬಿಡುತ್ತಾಗ ಸೊ ಹೀಗೆ ಹಂತ ಹಂತವಾಗಿ ಅವರು ಸೋತಿರೋ ದುಡ್ಡನ್ನ ಗೆಲ್ಲೋದಕ್ಕೋಸ್ಕರ ಅಂತ ಆಡಿ 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 ಅಡಿಕ್ಟ್ ಆಗ್ತಾರೆ ಈ ಮಧ್ಯದಲ್ಲಿ ಅವರು ತುಂಬಾ ಸಲ ಗೆಲ್ತಾರೆ ಆದರೆ ಅವ್ರಿಗೆ ಗೊತ್ತಿರೋಲ್ಲ ಅದು ಅವರಿಂದ ಗೆದ್ದಿರೋದಲ್ಲ ಅದು ಇದೇನಿದೆ ವೆಬ್ಸೈಟ್ ಅವರು ಅವ್ರನ್ನ ಗೆಲ್ಸಿರೋದು ಅಂತ ಈ ರಮ್ಮಿ ಆಟನ ಆನ್ಲೈನ್ ಅಲ್ಲಿ ರಮ್ಮಿ ಆಟನ ಆಟನೇ ಗೊತ್ತಿಲ್ಲದೆ ಇರೋ ಅಂತ ಕೂಡ ಗೆಲ್ತಾರೆ ತುಂಬಾ ಎಕ್ಸ್ಪರ್ಟ್ ಆದೋನು ಕೂಡ ಸೋಲ್ತಾನೆ ಈ ರಮ್ಮಿ ವೆಬ್ಸೈಟು ಅಥವಾ ಆ್ಯಪ್ನ ಡಿಸೈನ್ ಮಾಡಿರೋ ಕಾನ್ಸೆಪ್ಟೇ ಇದು ಹೇಗೋ ಹತ್ತು ಸಾವಿರದಷ್ಟು ಆಟ ಆಡಿ ಇಪ್ಪತ್ತು ಸಾವಿರ ಗೆದ್ದಿರೋರು ತುಂಬ ಲಕ್ಕಿ ಅಂದ್ಕೋಬೇಕು ಆದರೆ ಅವರಿಗೆ ಆಸೆ ಜಾಸ್ತಿಯಾಗಿ ಇಪ್ಪತ್ತಿರೋದು ಮೂವತ್ತಾಗಲಿ ಮೂವತ್ತಿರೋದು ನಲವತ್ತಾಗಲಿ ಅಂತ ಆಟ ಮತ್ತೆ ಮತ್ತೆ ಶುರು ಮಾಡ್ತಾ ಇರ್ತಾರವ್ರು ಆಗಲೇ ಬೀಳ ಬೀಳೋದು ನೋಡಿ ಸ್ವಾಮಿ ಹೊಡೆತ ಅವರು ಮೂವತ್ತು ನಲವತ್ತು ಐವತ್ತು ಅರವತ್ತು ಗೆದ್ರೂ ಕೂಡ ಆ ಮಂತ್ ಎಂಡಿಂಗ್ ಅಷ್ಟೊತ್ತಿಗೆ ಅದಕ್ಕೆ ಅದಕ್ಕಿಂತ ಎರಡರ ಪಟ್ಟವರು ಕಳ್ಕೊಂಡಿರ್ತಾರೆ ನೋಡಿ ಒಬ್ಬ ಆಟಗಾರನಿಗೆ ಒಂದು ಲಿಮಿಟ್ ಅಂತ ಕೊಟ್ಟಿರ್ತಾರೆ ಆ ಓನರ್ ವೆಬ್ಸೈಟ್ ಯಾರು ಇರ್ತಾರೆ ಅವ್ರು ಒಂದು ಲಿಮಿಟ್ ಅಂತ ಕೊಟ್ಟಿರ್ತಾರೆ ಇಪ್ಪತ್ತೈದು ಸಾವಿರ ಒಂದು ದಿನಕ್ಕೆ ಇವ್ರು ಆ್ಯಡ್ ಮಾಡ್ಬೋದು ಕ್ಯಾಶು ಅಂತ ಲಿಮಿಟ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ಅದರ ಮೂರು ಪಟ್ಟು ಅಮೌಂಟು ಒಂದು ತಿಂಗಳಲ್ಲಿ ಆತ ಕಳ್ಕೊಳ್ತಾನೆ ಆ ಒಂದು ತಿಂಗಳಲ್ಲಿ ಒಂದು ಲಕ್ಷ ಬೇಕಾದ್ರೆ ಗೆಲ್ಬೋದು ಅವನು ಆದರೆ ಆ ತಿಂಗಳಿಗೆ ಕೊನೆ ಆಗೋಷ್ಟೊತ್ತಿಗೆ ಅವನು ಗೆದ್ದಿರೋದಕ್ಕಿಂತ ಎರಡು ಪಟ್ಟು ಹಣನ ಕಳ್ಕೊಂಡೇ ಕಳ್ಕೊಳ್ತಾನೆ ಒಂದು ತಿಳ್ಕೊಳ್ಳಿ ಇಷ್ಟು ನೀವು ಏನು ಗೆಲ್ಲೋದಕ್ಕೆ ಚಾನ್ಸಸ್ ಇರುತ್ತೆ ಅದಕ್ಕಿಂತ ಎರಡು ಪಟ್ಟು ನಿಮ್ಮ ಹತ್ರ ಸೋ ಸೋಲ್ಸೇ ಸೋಲಿಸುತ್ತೆ ನಿಮ್ಮನ್ನು ಅದು ಒಂದು ಆಟ ನೀವು ಗೆದ್ದ ಮೇಲೆ ಮೂರು ಆಟ ನೀವು ಸೋಲ್ತೀರ ಆಮೇಲೆ ಇನ್ನೊಂದಿದೆ ಇದರಲ್ಲಿ ನಾಲ್ಕು ಐದೋ ಘಟ್ಟ ಇದೆ ಗೋಲ್ಡನ್ನು ಪ್ರೀಮಿಯಮ್ಮು ಡೈಮಂಡ್ ಕ್ಲಬ್ಬು ಸಿಲ್ವರ್ ಕ್ಲಬ್ಬು ಈ ಥರ ಒಂದು ಐದಾರು ಸ್ಟೇಜ್ಗಳಿದೆ ಅದು ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ಗೆ ನೀವೇನೇನು ಎಂಟ್ರಿ ಆಗ್ತಾ ಆಗ್ತಾಯಿದ್ದೀರಾ ಅನ್ನೋವಾಗ ನೀವು ಎಷ್ಟೇ ಹಣ ಹಾಕಿದ್ರೂ ಸೋಲ್ತೀರ ಆದರೆ ಒಂದು ತಿಳ್ಕೊಳ್ಳಿ ನೀವು ಎಲ್ಲ ಕಡೆ ಗೆಲ್ಲೋ ಅಂತ ಅಮೌಂಟ್ ಏನಿದೆ ಅದು ಹತ್ತು ಪರ್ಸೆಂಟ್ ಇದ್ದರೆ ನೆಕ್ಸ್ಟ್ ನೀವು ಯಾವಾಗ ಸೋಲ್ತೀರ ಅದು ಇಪ್ಪತ್ತು ಪರ್ಸೆಂಟ್ ಇದ್ದೇ ಇರುತ್ತೆ ಅವ್ರ ಕಾನ್ಸೆಪ್ಟ್ ಇಷ್ಟೇ ನೀವು ಒಬ್ಬ ಆಟಗಾರ ನೀವು ಇವಾಗ ಎಂಟ್ರಿ ಆದಿ ಆದರೆ ಅಂತಂದರೆ ತಿಂಗಳಲ್ಲಿ ಐವತ್ತರಿಂದ ಅರುವತ್ತು ಸಾವಿರ ನಿಮ್ಮ ಹಣನ ಅವರು ತೊಗೊಂಡೇ ತೊಗೊಳ್ತಾರೆ ಒಬ್ಬರು ಇಲ್ಲ ಸ್ವಾಮಿ ಯಾರೊಬ್ಬರೂ ಇಲ್ಲ ಇದರಿಂದ ಗೆದ್ದಿ ತಿಂಗಳಿಗೆ ಲಕ್ಷ ಲಕ್ಷ ಸಂಪಾದನೆ ಮಾಡೋ ಅಂಥ ಆಟಗಾರ ಒಬ್ಬರೂ ಇಲ್ಲ ಅದರಿಂದ ತಿಂಗಳಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಕಳ್ಕೊಂಡಿರೋವನೇ ಇರ್ತಾನೆ ಪ್ರತಿಯೊಬ್ಬನು ಅವ್ರ ಸ್ಟ್ಯಾಟಿಸ್ಟಿಕ್ಸೇ ಇಷ್ಟು ಅಷ್ಟೇ ಸಿಂಪಲ್ಲಾಗಿ ಇವಾಗ ನೀವು ಹತ್ತು ಸಾವಿರ ಡಿಪಾಸಿಟ್ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ತನಕನೂ ನೀವು ಆಡಲೇಬೇಕು ಆಡಬೇಕಾದ್ರೆ ಸ್ಟಾರ್ಟಿಂಗ್ ಒಂದೆರಡು ಆಟ ನೀವು ಅಷ್ಟೇ ಆಮೇಲೆ ಎಲ್ಲ ಆಟನೂ ಸೋಲ್ತೀರಾ ಒಂದು ಹತ್ತು ಸಾವಿರ ಹಾಕಿದ್ರೆ ನೀವು ಗೆಲ್ಲೋದರಲ್ಲಿ ರಿಟರ್ನ್ ತೊಗೊಳ್ಳೋದು ಗೆಲ್ಲೋದಂದ್ರೆ ರಿಟರ್ನ್ ತೊಗೊಳ್ಳೋದು ನಾಲ್ಕರಿಂದ ಐದು ಸಾವಿರ ಅಷ್ಟೇ ಆಗ ನಮ್ಮ ಬುದ್ಧಿ ಕೆಟ್ಟಿತ್ತು ಹೆಂಗೋ ಐದು ಸಾವಿರ ಕಳ್ಕೊಂಡ್ವಿ ಅಂತಂದ್ಬಿಟ್ಟು ಇನ್ನು ಐದು ಸಾವಿರ ತೊಗೊಂಡು ಸುಮ್ಮನೆ ಅದವನೇ ಬುದ್ಧ್ ಇಲ್ಲಪ್ಪ ನಾನು ಐದು ಸಾವಿರ ಕಳ್ಕೊಂಡ್ಬಿಟ್ಟಿದ್ದೀನಿ ನೆಕ್ಸ್ಟ್ ನಾನು ಗೆಲ್ಲಿಲ್ಲ ಅಂದರೂ ಪರಲ್ಲ ಐದು ಸಾವಿರ ಹೆಂಗನ ಮಾಡಿ ವಾಪಸ್ ತೊಗೊಳ್ತೀನಿ ಅಂತ ಯಾರು ಮತ್ತೆ ಆಡೋಕ್ಕೆ ಹೋಗ್ತಾರೋ ಅವರು ಕತೆ ಮುಗೀತಷ್ಟೆ ಏನೇ ಸರ್ಕಸ್ ಮಾಡಿದ್ರು ತಿಂಗಳಲ್ಲಿ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಅವರು ಸೋತೆ ಸೋಲ್ ಸೋಲ್ತಾರೆ ಸೋಲೋ ಹಾಗೆ ಮಾಡ್ತಾರೆ ಯಾರು ಗೆಲ್ಲಿ ಯಾರು ಗೆಲ್ಲದೆ ಇರಲಿ ಹತ್ತು ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕಂಪ್ನಿಗೆ ಅಂತ ಅದು ಸೊ ಇವತ್ತು ಒಬ್ಬ ಗೆದ್ರೆ ಇವತ್ತಂದರೆ ಒಬ್ಬ ಈಗ ಗೆದ್ರೆ ಇನ್ನೊಬ್ಬ ಆಮೇಲೆ ಗೆಲ್ತಾನೆ ಆಮೇಲೆ ಇನ್ನೊಬ್ಬ ಗೆಲ್ತಾನ ಆಮೇಲೆ ಇನ್ನೊಬ್ಬ ಗೆಲ್ತಾನೆ ಈಗ ಗೆದ್ದು ಒಬ್ಬರೊಬ್ಬರು ಗೆಲ್ತಾನೇ ಇರ್ತಾರೆ ಬಟ್ ಅವ್ರ ಹಣ ಖಾಲಿ ಆಗೋ ಫುಲ್ ಅಮೌಂಟು ಕಂಪ್ನಿಗೆ ಒಳಗಿರುತ್ತೆ ಇದು ಹೆಂಗಪ್ಪ ಅಂದರೆ ಒಂದು ಒಂದು ಸಾವಿರ ರೂಪಾಯಿ ಪ್ರಾಪರ್ಟಿಗೆ ಲಿಟಿಗೇಷನ್ ಆಗಿ ಇಬ್ಬರು ವಾದ ಮಾಡಿದಾಗ ಆ ಕಡೆ ಒಬ್ಬ ಲಾಯರ್ ಈ ಕಡೆ ಒಬ್ಬ ಲಾಯರ್ ವಾದ ಮಾಡಿದ್ರೆ ವರ್ಷಾನ್ಗಟ್ಲೆ ಹೆಂಗೆ ಹೋಗುತ್ತೋ ಈ ಕಡೆ ಇರೋನು ಒಂದು ಸಾವಿರಕ್ಕೆ ಹತ್ತು ಸಾವಿರ ಕಳ್ಕೊಳ್ತಾನೆ ಆ ಕಡೆ ಇರೋನು ಒಂದು ಸಾವಿರಕ್ಕೆ ಹತ್ತು ಸಾವಿರ ಕೊಟ್ಟು ಕಳ್ಕೊಳ್ತಾನೆ ಅದೇ ಕಾನ್ಸೆಪ್ಟಲ್ಲೇ ರಮಿ ಸರ್ಕಲ್ ಮಾಡ್ಕೊಂಡಿರೋದು ಇವರು ಸೊ ಇದನ್ನ ಆಟ ಆಡೋರಿಗೆ ನಾನೊಂದು ವಿನಂತಿ ಮಾಡ್ಕೊಳ್ತೀನಿ ಇನ್ಮೇಲಾದರೂ ನೀವು ಸೋತಿರೋದನ್ನ ತಗೊಳದೆ ಬೇಡ ರಿಟನ್ ತಗೊಳಕ್ಕೆ ಬೇ ತೊಗೊಳ್ಳೋಕ್ಕೆ ಹೋಗ್ಬಿಡಿ ನೀವು ಬೇರೆ ಕಷ್ಟಪಟ್ಟು ದುಡಿರಿ ಅದು ಏನು ಸೋತಿದ್ದೀರ ಅಮೌಂಟ್ ಅಲ್ಲಿ ಎಫರ್ಟ್ ಹಾಕಿ ಅಲ್ಲಿ ದುಡ್ಡು ರಿಟರ್ನ್ ಬಂದೇ ಬರುತ್ತೆ ನಿಮಗೆ ಇಲ್ಲಿ ಸೋತಿರೋ ದುಡ್ಡನ್ನು ಮರ್ತ್ಬಿಡಿ ಮತ್ತೆ ಈ ಆಟನ ಆಟಾಡೋಕ್ಕೆ ಹೋಗಬೇಡಿ ಯಾರೂ ಆಟನೇ ಆಡಿಲ್ಲ ಅಂದಮೇಲೆ ಬ್ಯಾನ್ ಮಾಡೋ ಅವಶ್ಯಕತೆನೇ ಇರೋಲ್ಲ ಆಟೋಮೆಟಿಕ್ಕಾಗಿ ಅದು ಹೋಗ್ಬಿಡುತ್ತೆ ಕಂಪ್ನಿ ಅದು ಸೊ ಇದರಿಂದ ಯಾರು ಅಡಿಕ್ಟ್ ಆಗಿರ್ತಾರೋ ಅವರಿಂದ ಈ ದಂಧೆನ ಮುಚ್ಚಾಕೋಕೆ ಸಾಧ್ಯ ಆ ನನ್ನ ಸೈಬರ್ಗೆ ಬರ್ತಾ ಇದ್ದ ಆದಿತ್ಯ ಅನ್ನೋನು ಪರದೆ ನಾನು ನಿಲ್ಸ್ಬಿಟ್ಟಿದ್ದಾನೆ ಅವನೇನು ಮತ್ತೆ ಸಿಕ್ಕಿದ್ರೆ ಇನ್ನೂ ತುಂಬ ಅದು ವಿಷಯ ತಿಳ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೆ ನಾನು ಬಟ್ ಯಾರು ಬರ್ತಿಲ್ಲ ಆಟ ಆಡೋರು ಯಾರು ಬರ್ತಾ ಇಲ್ಲ ಇನ್ನು ಏನಂದ್ರೆ ಇದ್ರ ಬಗ್ಗೆ ವಿಷಯ ಗೊತ್ತಾದರೆ ಅಥವಾ ಇದನ್ನ ಮುಚ್ಚಾಕೋಕ್ಕೆ ಬ್ಯಾನ್ ಮಾಡೋಕ್ಕೆ ಏನಾದರೂ ಒಂದು ಐಡಿಯಾಸ್ ಬಂದರೆ ನಾನು ಖಂಡಿತ ಹೇಳ್ತೀನಿ ಥ್ಯಾಂಕ್ ಯು ಅವ್ರ ಹತ್ರ ಅವ್ರ ಹತ್ರ ಥ್ಯಾಂಕ್ ಯು